ಜನ ನನಗೆ ಕೇದಾರ್ನಾಥ್ ತಲುಪೋದು ಹೇಗೆ ಅಂತ ಕೇಳ್ತೀರಲ್ವಾ, ಅದಕ್ಕೆ ಈ ವಿಡಿಯೋ. ದಾರಿಯಲ್ಲಿ ನಿಮ್ಗೆ ಅದ್ಭುತವಾದ ವಾಟರ್ ಫಾಲ್ ಸಿಗುತ್ತೆ, ಮತ್ತೆ ತುಂಬಾ ಅಂಗಡಿಗಳಿರುತ್ತೆ, ತುಂಬಾ ಜನ ಟ್ರೆಕ್ ಮಾಡ್ತಾ ಇರ್ತಾರೆ, ನಿಮ್ಗೆ ಆಕ್ಸಿಜನ್ ಲೆವೆಲ್ಸ್ ತುಂಬಾ ಕಮ್ಮಿ ಇರುತ್ತೆ, ಹೀಗಾಗಿ ನೀವು ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ಬೇಕು. ಕಾರ್ತಿಕ ಪೌರ್ಣಮಿಯ ನಂತರ, ದೀಪಾವಳಿಯ ನಂತರ ಏಪ್ರಿಲ್ ವರೆಗೂ ಆ ಇಡೀ ಕ್ಷೇತ್ರ ಹಿಮಚ್ಛಾದಿತವಾಗಿರುತ್ತೆ. ಅಲ್ಲಿ ಹತ್ತೋದಕ್ಕೆ ಇಳಿಯೋದಕ್ಕೆ ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಮಿಲಿಟರಿ ಅವರು ಉಕ್ಕಿ ಮಠದಿಂದ ಉತ್ಸವ ಮೂರ್ತಿಯನ್ನ ವಿತ್ ಪ್ರಾಪರ್ ಪೆರೇಡ್ ಮೇಲಕ್ಕೆ ತಗೊಂಡ್ಬರ್ತಾರೆ. ಅದನ್ನು ನೋಡೋದೇ ಒಂಥರ ಅದ್ಭುತವಾಗಿರುತ್ತೆ. ಪೂಜೆ ಮಾಡುವಂತಹ ಮುಖ್ಯ ಪುರೋಹಿತರು ಯಾರಿದ್ದಾರೆ, ರಾವಲ್ ದಾವಣಗೆರೆಯ ಲಿಂಗಾಯತ ಮಠದಿಂದ ಆಯ್ಕೆ ಆಗಿರುವಂತಹ ಗಂಗಾಧರಯ್ಯ ಅನ್ನುವಂಥವರು. ಹಾಯ್, ನಮಸ್ಕಾರ, ನಾನು ನಿಮ್ ಕಾವ್ಯ ಶಾಸ್ತ್ರಿ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಪ್ರತಿ ಸಲ ಎಲ್ಲ ಕಡೆ ಓಡಾಡ್ತಿದ್ದ ಕಾವ್ಯ ಶಾಸ್ತ್ರಿ ಇವತ್ತು ಕ್ಯಾಮ್ರಾ ಮುಂದೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ದಾರಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮಲ್ಲಿ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಕೇದಾರ್ನಾಥ್ ತಲುಪೋದು ಹೇಗೆ ಅಂತ ಕೇಳ್ತೀರಲ್ವಾ, ಅದಕ್ಕೆ ಈ ವಿಡಿಯೋ. ಎಸ್, ಇವತ್ತು ನಾವು ಕೇದಾರ್ನಾಥ ಧಾಮದ ಬಗ್ಗೆ, ಆ ಕ್ಷೇತ್ರದ ಬಗ್ಗೆ, ಮಹಿಮೆ ಬಗ್ಗೆ, ಹೇಗೆ ರೀಚ್ ಆಗೋದು ಇವೆಲ್ಲದ್ರ ಬಗ್ಗೆ ತಿಳ್ಕೊಳ. ಮೊದಲೇದಾಗಿ ಕೇದಾರ್ನಾಥ್ ಕ್ಷೇತ್ರ ಇರೋದು ಉತ್ತರಾಖಂಡಲ್ಲಿ. ಕೇದಾರ್ನಾಥ ಕ್ಷೇತ್ರ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಪಂಚಕೇದಾರದಲ್ಲಿ ಕೂಡ ಒಂದು. ಈ ಸ್ಥಳಕ್ಕೆ ಅಂದರೆ ಈ ಒಂದು ಕ್ಷೇತ್ರಕ್ಕೆ ತನ್ನದೇ ಆದಂಥ ಮಹಿಮೆ ಐತಿಹ್ಯ ಇದೆ. ಅದು ಹಲವಾರು ವಿಷಯಗಳಿಗೆ ಬಹಳ ಪ್ರಸಿದ್ಧ. ಉದಾಹರಣೆಗೆ ಹೇಳೋದಾದರೆ, ಪಾಂಡವರು ತಮ್ಮ ಕುರುಕ್ಷೇತ್ರ ಎಲ್ಲದನ್ನ ಮುಗಿಸಿದ ನಂತರ ಅವರ ಗೋತ್ರದವರದ್ದೇ ಹತ್ಯೆ, ಅಂದರೆ ತಮ್ಮ ಕೌರವರದ್ದು ಅಂದರೆ ಅವರದ್ದೇ ಗೋತ್ರದವರ ಹತ್ಯೆ ಮಾಡಿದ ನಂತರ, ಅಥವಾ ಬ್ರಹ್ಮ ಹತ್ಯೆ ಮಾಡಿದ ನಂತರ ಆ ಒಂದು ದೋಷ ಕಳ್ಕೊಳ್ಳೋಕ್ಕೋಸ್ಕರ ಶಿವನಿಗಾಗಿ ತಪಸ್ಸು ಮಾಡ್ತಾರೆ. ಆ ಒಂದು ತಪಸ್ಸಿನಲ್ಲಿ ಶಿವನಿಗಾಗಿ ಶಿವನನ್ನು ಹುಡುಕೊಂಡು ಕಾಶಿಗೆ ಹೋಗ್ತಾರೆ. ಆದರೆ ಶಿವನಿಗೆ ಯಾಕೋ ಇವರಿಗೆ ತಪಸ್ಸು ಮಾಡಿದ ಫಲವನ್ನು ಕೊಡೋದಕ್ಕೆ, ಮುಕ್ತಿಯನ್ನು ಕೊಡೋದಕ್ಕೆ ಅಷ್ಟು ಮನಸ್ಸು ಒಪ್ಪೋದಿಲ್ಲ. ಅದಕ್ಕೆ ಕಾಶಿಯಿಂದ ತಪ್ಪಿಸ್ಕೊಂಡು ನಮ್ಮ ಕಳ್ಳ ಶಿವ ಬರೋದು ಕೇದಾರನಾಥ ಕ್ಷೇತ್ರಕ್ಕೆ, ಅಲ್ಲಿ ಬಂದು ನೆಲೆಸ್ತಾರೆ. ಅಲ್ಲಿಂದ ಪಾಂಡವರಂದರೆ ಕಾಶಿಯಿಂದ ಪಾಂಡವರು ಈ ಕೇದಾರನಾಥ ಕ್ಷೇತ್ರಕ್ಕೆ ಬರ್ತಾರೆ. ಆದರೆ ಈಶ್ವರನಿಗೆ ಇಲ್ಲೂ ಕೂಡ ಇವರಿಗೆ ಪ್ರತ್ಯಕ್ಷ ಆಗಿ ವರವನ್ನು ಕೊಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೆ ಈಶ್ವರ ನಂದಿ ರೂಪವನ್ನು ತಾಳಿ ಅಡಕ್ಕೋತಾನೆ. ಈ ನಂದಿ ರೂಪದಲ್ಲಿರೋ ಈಶ್ವರನನ್ನು ಪತ್ತೆ ಮಾಡೋದು ಹೇಗಪ್ಪ ಅಂತ ಭೀಮ ಎರಡು ಬೆಟ್ಟಗಳ ಮೇಲೆ ನಿಂತ್ಕೊಂಡು ಕೆಳಗೆಲ್ಲ ಕಡೆ ನೋಡ್ತಾರಂತೆ. ಈಶ್ವರನನ್ನು ಕಂಡುಹಿಡಿಯೋದಕ್ಕೋಸ್ಕರ ಅಂದರೆ ಅಜಾನುಬಾಹುವಾಗಿ ಬೆಳೆದು, ಆದರೆ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಬಯಸಿದಂತಹ ಈಶ್ವರ ಈ ನಂದಿಯಾಗಿ ಇದ್ದಂಥವನು ಭೂಮಿಯ ಒಳಗಡೆ ಹೋಗ್ತಾರೆ. ಭೂಮಿಯ ಒಳಗಡೆ ಹೋದಾಗ ಈಶ್ವರನ ನಂದಿಯ ರೂಪದ ಒಂದೊಂದು ಭಾಗ ಒಂದೊಂದು ಜಾಗಕ್ಕೆ ಹೋಗಿ ಅದು ಪಂಚಕೇದಾರ ಆಗಿದೆ ಅಂತ ಹೇಳಲಾಗುತ್ತೆ. ಆ ಪಂಚಕೇದಾರದಲ್ಲಿನ ಒಂದು ಕ್ಷೇತ್ರವೇ ಈ ಕೇದಾರನಾಥ ಧಾಮ. ಅಲ್ಲಿ ಎತ್ತಿನ ಭುಜವಾಗಿ, ಅಂದರೆ ಈ ಎತ್ತಿನ ಐದು ಭಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಿದೆ ಆ ಭುಜದ ಭಾಗ ಇಲ್ಲಿ ಕಾಣುತ್ತೆ. ಅದಕ್ಕೆ ಇಲ್ಲಿನ ಲಿಂಗ ಕೂಡ ನೋಡಿದ್ರೆ ಎತ್ತಿನ ಭುಜದ ಆಕಾರದಲ್ಲಿ ಇರುತ್ತೆ. ಇದು ಈ ಕೇದಾರನಾಥ ಕ್ಷೇತ್ರದ ಒಂದು ಮಹಿಮೆ. ಇನ್ನು ಇಲ್ಲಿ ಕೂಡ ಶಂಕರಾಚಾರ್ಯರು ಬಂದಿದ್ದಾರೆ, ಶಂಕರಾಚಾರ್ಯರು ಈ ಕ್ಷೇತ್ರವನ್ನು ಸ್ಥಾಪಿಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಈ ಕೇದಾರನಾಥ ಕ್ಷೇತ್ರದ ಒಂದು ವಿಶೇಷತೆ ಏನಪ್ಪ ಅಂದರೆ, ಇದು ವರ್ಷದಲ್ಲಿ ಹಲವಾರು ತಿಂಗಳು ತೆಗೆದಿರುತ್ತೆ, ಹಲವಾರು ತಿಂಗಳು ಮುಚ್ಚಿರುತ್ತೆ. ಯೂಶಲಿ ವಿಂಟರ್ ಸೀಸನ್, ಅಂದರೆ ಚಳಿಗಾಲದಲ್ಲಿ ಈ ಕ್ಷೇತ್ರ ಮುಚ್ಚಿರುತ್ತೆ. 2023 25 ಏಪ್ರಿಲ್ 2023 ಇದು ಓಪನ್ ಆಗುತ್ತೆ. ಅಂದರೆ ಅಕ್ಷಯ ತೃತೀಯ ದಿನ ಕೇದಾರನಾಥ ಕ್ಷೇತ್ರ ಓಪನ್ ಆಗುತ್ತೆ. ಆದರೆ ಇದು ಮುಚ್ಚೋದು ದೀಪಾವಳಿ ಕಳೆದ ನಂತರ ಕಾರ್ತಿಕ ಪೌರ್ಣಮಿ ದಿನ, ಅಂದರೆ ನವೆಂಬರ್ 2023 ಈ ಕ್ಷೇತ್ರ ಮುಚ್ಚಲ್ಪಡುತ್ತೆ. ಯಾಕೆಂದರೆ ಆ ನವೆಂಬರ್ನಿಂದ ಅಥವಾ ಕಾರ್ತಿಕ ಪೌರ್ಣಮಿಯ ನಂತರ, ದೀಪಾವಳಿಯ ನಂತರ ಏಪ್ರಿಲ್ ವರೆಗೂ ಆ ಇಡೀ ಕ್ಷೇತ್ರ ಹಿಮಚ್ಛಾದಿತವಾಗಿರುತ್ತೆ. ಅಲ್ಲಿ ಹತ್ತೋದಕ್ಕೆ ಇಳಿಯೋದಕ್ಕೆ ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಇನ್ನು ಈ ಕ್ಷೇತ್ರ ಮುಚ್ಚಿರಬೇಕಾದ್ರೆ ಶಿವನಿಗೆ ಪೂಜೆ ಹೇಗಾಗತ್ತೆ? ಅಲ್ಲಿನ ಉತ್ಸವ ಮೂರ್ತಿಯನ್ನು ನಾವು ಕೆಳಗಡೆಗೆ ತಗೊಂಬರ್ತೀವಿ, ಅಂದರೆ ಉಕ್ಕಿ ಮಠದಲ್ಲಿ ಆ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ. ಮತ್ತು ಇಲ್ಲಿನ ವಿಶೇಷ ಏನು ಗೊತ್ತಾ, ಆ ಕ್ಷೇತ್ರದ ಒಳಗಿನ ಅಖಂಡ ದೀಪ ಏನಿದೆ, ಈ ದೇವಸ್ಥಾನ ಮುಚ್ಚಲ್ಪಟ್ಟಿರುವಂತಹ ಅಷ್ಟೂ ದಿನಗಳ ಕಾಲ ಕೂಡ ಉರಿತಾ ಇರುತ್ತೆ. ಇನ್ನು ಈ ಕ್ಷೇತ್ರಕ್ಕೆ ಇನ್ನೊಂದು ವಿಶೇಷ ಇದೆ.
ಇಲ್ಲಿ ಪೂಜೆ ಮಾಡುವಂತ ಮುಖ್ಯ ಪುರೋಹಿತರು ಯಾರಿದ್ದಾರೆ, ರಾವಲ್ ಅವರು ನಮ್ಮ ಕರ್ನಾಟಕದಿಂದ ಆಯ್ಕೆಯಾದರು. ಹೌದು, ಕರ್ನಾಟಕದ ಲಿಂಗಾಯತ ಮಠದಿಂದ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಈ ಸಲಿಯ ರಾವಲ್ ನಮ್ಮ ಕರ್ನಾಟಕದವರು, ಅಂದ್ರೆ ನಮ್ಮ ದಾವಣಗೆರೆಯ ಲಿಂಗಾಯತ ಮಠದಿಂದ ಆಯ್ಕೆ ಆಗಿರುವಂತಹ ಗಂಗಾಧರಯ್ಯ ಅನ್ನುವಂಥವರು. ಇದು ನಮ್ಮ ಹೆಮ್ಮೆ ಅಲ್ವಾ? ನಮ್ಮ ಪರಿವಾರ ಸುಖ ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಆ ಭಗವಂತ ನೆರವೇರಿಸಲಿ, ಎಲ್ಲ ಮನೋಭಾವನೆ ಪೂರ್ಣ ಆಗಲಿ. ಜೈ ಶ್ರೀ ಕೃಷ್ಣ. ಜೈ ಭುವನೇಶ್ವರಿ. ಇನ್ನು 2003 ಫ್ಲಡ್ ನಂತರ ಅಲ್ಲಿ ಕೊಚ್ಕೊಂಡು ಹೋದಂತ ಶಂಕರಾಚಾರ್ಯರ ಮೂರ್ತಿಯನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ಆಸೆ ಮೋದಿ ಅವರಿಗೆ ಆಗಿ 81 ಜನ ಸ್ಕಲ್ಪ್ಟರ್ಸ್ ಇಂದ, ಅಂದ್ರೆ ಶಿಲ್ಪಿಗಳಿಂದ ಮಾಡೆಲ್ ತರಿಸ್ಕೊಂಡ್ರು. ಅಲ್ಲಿ ಆಯ್ಕೆ ಆಗಿದ್ದು ನಮ್ಮ ಮೈಸೂರಿನ ಶಿಲ್ಪಿ ಅದು. ಹೀಗಾಗಿ ಅಲ್ಲಿ ಅದು ಕೂಡ ನಮಗೊಂದು ವಿಶೇಷ. ಇನ್ನು ಈ ಹಿಮಚ್ಛಾದಿತ ಪರ್ವತಗಳು ಹೋಗೋದಕ್ಕಷ್ಟು ಸುಲಭ ಅಲ್ಲ. ಅಲ್ಲಿನ ವೆದರ್ ಯಾವ ಕ್ಷಣ ಬೇಕಾದರೂ ಬದಲಾಗುತ್ತೆ. ಸೊ ನಾವು ಕೇದಾರ್ನಾಥ್ಗೆ ರೀಚ್ ಆಗೋದು ಹೇಗೆ? ಬೆಂಗಳೂರಿಂದ ಕೇದಾರ್ನಾಥಕ್ಕೆ ಹೋಗೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬೆಂಗಳೂರಿಂದ ನೀವು ಕೇದಾರ್ನಾಥಕ್ಕೆ ಬೈ ಫ್ಲೈಟ್ ಹೋಗಬೇಕಾದ್ರೆ ನಿಮಗೆ ನಿಯರೆಸ್ಟ್ ಏರ್ಪೋರ್ಟ್ ಅಂತ ಬರೋದು ಡೆಹ್ರಾಡೂನ್. ಇಲ್ಲಿಂದ ಜಾಲಿ ಗ್ರ್ಯಾಂಡ್ ಏರ್ಪೋರ್ಟ್ಗೆ ನೀವು ಹೋಗಿ ಅಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಹೋಗ್ಬೋದು. ಆದರೆ ಇಲ್ಲಿ ಒಂದು ವಿಶೇಷ ನಾವೇನು ಗಮನಿಸ್ಬೇಕು ಅಂದರೆ, ಕೇದಾರನಾಥ ಕ್ಷೇತ್ರದ ಬೆಟ್ಟ ಹತ್ತೋದಕ್ಕೆ ಮೇಲಿನವರೆಗೂ ಯಾವುದೇ ಗಾಡಿಗಳು ಹೋಗೋದಿಲ್ಲ. ಹೀಗಾಗಿ ನಾವು ಸೋನ್ ಪ್ರಯಾಗ್ ಇಸ್ ದ ಲಾಸ್ಟ್ ಸ್ಟಾಪ್. ಸೋನ್ ಪ್ರಯಾಗಿಂದ ನೀವೊಂದು ಜೀಪ್ನ ತಗೊಂಡು, ಅಂದರೆ ಒಬ್ಬರಿಗೆ ಐ ಥಿಂಕ್ ಒಂದು 20 ರೂಪಾಯಿನೂ ತಗೋತಾರೆ ಜೀಪಲ್ಲಿ, ಆ ಜೀಪ್ನ ತಗೊಂಡು ನೀವು ಗೌರಿಕುಂಡವರೆಗೂ ಹೋಗಬೇಕು. ಈ ಗೌರಿಕುಂಡಕ್ಕೆ ಹೋದ ನಂತರ ಅಲ್ಲಿಂದ ನೀವು ಕೇದಾರನಾಥ ಬೆಟ್ಟವನ್ನು ಹತ್ತಲಿಕ್ಕೆ ಶುರು ಮಾಡ್ತೀರಾ. ಗೌರಿಕುಂಡ್ ಇಸ್ ದ ಲಾಸ್ಟ್ ರೋಡ್ ವೇರ್ ಯುವರ್ ವೆಹಿಕಲ್ ಕ್ಯಾನ್ ಗೋ. ಬಟ್ ಸೋನ್ ಪ್ರಯಾಗಿಂದ ಗೌರಿಕುಂಡಿಗೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ, ಅಲ್ಲಿನ ಜೀಪ್ನೇ ನೀವು ತಗೋಬೇಕು. ಇನ್ನು ಬೆಟ್ಟ ಹತ್ತೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಯೂಶಲಿ ನೀವು ಕೇದಾರನಾಥ ಕ್ಷೇತ್ರಕ್ಕೆ ಹಲವಾರು ಥರದಲ್ಲಿ ಹೋಗ್ಬೋದು. ಒಂದು, ಹೆಲಿಕಾಪ್ಟರ್ ಮೂಲಕ. ಈ ಹೆಲಿಕಾಪ್ಟರ್ ಮೂಲಕ ಹೋಗೋದಾದ್ರೆ ನಿಮಗೆ ಡೈರೆಕ್ಟ್ ಆಗಿ 2 ಧಾಮ್ ಯಾತ್ರಾ ಅಥವಾ 4 ಧಾಮ್ ಯಾತ್ರಾ ಅಂತ ಮಾಡ್ತಾರೆ. 2.5 ಲಕ್ಷ ರೂಪಾಯಿ ಕೊಟ್ಟರೆ ಹೆಲಿಕಾಪ್ಟರ್ಲ್ಲಿ ನೀವು 2 ದಿನದಲ್ಲಿ ಕೇದಾರನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ ನಾಲ್ಕನ್ನು ನೋಡ್ಕೊಂಡು ಬರ್ಬೋದು. ಅಥವಾ ನೀವು ಡೈರೆಕ್ಟ್ ಆಗಿ ಕೇದಾರನಾಥ್ ಒಂದನ್ನೇ ಹೆಲಿಕಾಪ್ಟರಲ್ಲಿ ಹತ್ತಿ ವಾಪಸ್ ಬರ್ಬೋದು. ಅದಕ್ಕೆ ನೀವು ಉತ್ತರಾಖಂಡ್ನ ಹೆಲಿಕಾಪ್ಟರ್ ಸರ್ವಿಸ್ ಇರುವಂತಹ ವೆಬ್ಸೈಟ್ನ ನೀವು ಲಿಂಕ್ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಅಲ್ಲಿಂದ ಹೇಗೆ ಹೋಗೋದು, ಏನು ಎಕ್ಸ್ಪೆನ್ಸಸ್ ಅಂತ ಕೇಳಿದ್ರೆ, ನಿಮ್ಮ ಹೆಲಿಕಾಪ್ಟರ್ ಸರ್ವಿಸಸ್ ಯಾವ ಟೈಮಲ್ಲಿ ಬೇಕಾದರೂ ಕ್ಯಾನ್ಸಲ್ ಆಗ್ಬೋದು, ವೆದರ್ ಕಂಡೀಷನ್ಸ್ನ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಗುಪ್ತಕಾಶಿಯಿಂದ ನೀವು ಹೆಲಿಕಾಪ್ಟರ್ ತೊಗೋಬೋದು, ಫಟಾದಿಂದ ತೊಗೋಬೋದು, ಸೆಸಿಯಿಂದ ತೊಗೋಬೋದು. ಗುಪ್ತಕಾಶಿಯಿಂದ ತೊಗೊಂಡ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 7,750 ರುಪೀಸ್ ಆಗುತ್ತೆ. ಇನ್ನು ಫಟಾದಿಂದ ತೊಗೊಳೋ ಹಾಗಿದ್ರೆ 4,700 ರೂಪಾಯಿ ಆಗುತ್ತೆ. ಇನ್ನು ಸೆಸಿಯಿಂದ ತೊಗೊಳೋದಾಗಿದ್ರೆ 4,680 ರೂಪಾಯಿ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಹೆಲಿಕಾಪ್ಟರ್ ಟ್ರಿಪ್. ಇದು ರೌಂಡ್ ಟ್ರಿಪ್ಗೆ ಒಬ್ಬರಿಗೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2 ಕಿಲೋಸ್ ನೀವು ಬ್ಯಾಗೇಜಸ್ ತೊಗೋಬೋದು. ಎಕ್ಸ್ಟ್ರಾ ಏನಾದರೂ ಬ್ಯಾಗ್ ತೊಗೊಳೋ ಹಾಗಿದ್ರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ನೀವು ಈ ರೌಂಡ್ ಟ್ರಿಪ್ನ ಅವತ್ತೇ ದಿನ ವಾಪಸ್ ಬರೋ ಥರ ಬೇಕಾದರೂ ಪ್ಲ್ಯಾನ್ ಮಾಡ್ಕೋಬೋದು, ಅಂದರೆ ಅದೇ ದಿನ ವಾಪಸ್ ಬರೋ ಥರ ಬೇಕಾದರೂ ಪ್ಲ್ಯಾನ್ ಮಾಡ್ಕೋಬೋದು, ಅಥವಾ ನೆಕ್ಸ್ಟ್ ಡೇ ಬರೋ ಥರ ಬೇಕಾದರೂ ನೀವು ಪ್ಲ್ಯಾನ್ ಮಾಡ್ಕೋಬಹುದು. ಆ್ಯಂಡ್ ಮೇಲೆ ಹೋಗಾದ್ಮೇಲೆ ನಿಮಗೆ ಅಲ್ಲಿ ಸಾಕಷ್ಟು ರೂಮ್ಗಳಿದೆ, ಬಟ್ ಪ್ಲೀಸ್ ಪ್ರೀ ಬುಕ್ ಮಾಡೋದು ಬಹಳ ಬಹಳ ಉತ್ತಮ. ಆ್ಯಂಡ್ ಅಲ್ಲಿ ಯಾವುದೇ ರೀತಿ ಲಕ್ಸೂರಿಯಸ್ ರೂಮ್ಸ್ನೆಲ್ಲ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬೇಕಾಗೋದಿಲ್ಲ. ತುಂಬ ಬೇಸಿಕ್ ಆಗಿರುವಂಥ ರೂಮ್ ನಿಮಗೆ 1,000-1,500 ರೂಪಾಯಿ ವಿತ್ ಫುಡ್, ಅಂದರೆ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಫುಡ್ ಇರೋ ಥರ ನಿಮಗೆ ಸಿಗುತ್ತೆ. ಅಲ್ಲಿ ಮೇಲ್ಗಡೆ ಸಾಕಷ್ಟು ಅಂಗಡಿಗಳು ಕೂಡ ಇದೆ. ಅಲ್ಲಿ ನಿಮಗೆ ತುಂಬ ಚಳಿ ಆಗುತ್ತೆ ಅಂದರೆ ಅಲ್ಲಿ ಶಾಲು ಗೀಲು ತೊಗೊಳೋಕ್ಕೂ ಕೂಡ ಅಂಗಡಿಗಳಿದೆ. ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಇದೆ. ಯು ಕ್ಯಾನ್ ಆಲ್ವೇಸ್ ಗೋ. ಇನ್ನು ದರ್ಶನಕ್ಕೆ ಹೋಗೋದಾದರೆ ತುಂಬ ಕ್ಯೂ ಕೆಲವು ಸರಿ ಇರುತ್ತೆ, ಬಟ್ ದರ್ಶನಕ್ಕೆ ನಿಮಗೆ ಪೂಜೆಗೆ ಅಷ್ಟೊಂದೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ನೇರವಾಗಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಬರ್ಬೋದು. ಅಲ್ಲಿ ನಿಮಗೆ ಡೋಲಿ ಅಂತ ಸಿಗುತ್ತೆ ಅಥವಾ ಬಿಟ್ಟು ಅಂತ ಸಿಗುತ್ತೆ. ಒಬ್ಬರನ್ನ ಭುಜದ ಮೇಲೆ ಹಾಕ್ಕೊಂಡು ಬುಟ್ಟಿ ಮೇಲೆ ಮೇಲಕ್ಕೆ ತಗೊಂಡು ಹೋಗ್ತಾರೆ. ಅಥವಾ ಡೋಲಿ ಅಂದರೆ ನಿಮಗೆ ಓವರ್ ವೆಯ್ಟ್ ಏನಾದರೂ ಆಗಿದ್ರೆ 4 ಜನ ಎತ್ಕೊಂಡು ಮೇಲಕ್ಕೆ ತಗೊಂಡು ಹೋಗ್ತಾರೆ. ಇದಕ್ಕೆ ಅವರು ಅಪ್ರಾಕ್ಸಿಮೇಟ್ಲಿ ಡೋಲಿ ಆದರೆ ಸುಮಾರು ನಿಮ್ಮ ವೆಯ್ಟ್ಗನುಸಾರವಾಗಿ ತಗೋತಾರೆ. ಸೊ ಸುಮಾರು 2-2.5-3 ಸಾವಿರದಿಂದ ಹಿಡಿದು 10-15 ಸಾವಿರದವರೆಗೂ ಹೋಗುತ್ತೆ ಇದು. ಅದನ್ನು ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು.
ಅಥವಾ ಅಲ್ಲಿ ಪೋನಿಗಳು ಸಿಗುತ್ತೆ, ಅಂದ್ರೆ ಕುದುರೆಗಳು ಸಿಗುತ್ತೆ. ಕುದುರೆ ಮೇಲೆ ಕೂಡ ನೀವು ಕೂತ್ಕೊಂಡು ಹೋಗಬಹುದು. 16 ಕಿಲೋಮೀಟರ್ ಕುದುರೆ ಮೇಲೆ ಕೂತ್ಕೊಂಡು ಹೋದ್ರೆ ನೆಕ್ಸ್ಟ್ ಡೇ ನಿಮ್ ಬೆನ್ನು ಗಿನ್ನು ಎಲ್ಲ ನೋವು ಬರುತ್ತೆ, ಬಟ್ ದಟ್ಸ್ ಆಕ್ಚುಲಿ ಓಕೆ ಅಂತ ಹೇಳ್ಬೋದು. ಇನ್ನು ಕುದುರೆ ನೋಡೋ ಹಾಗಿದ್ರೆ ನೀವು 2,250 ರೂಪಾಯಿಂದ 2,300 ರೂಪಾಯಿವರೆಗೂ ತಗೋತಾರೆ. ಲೈಸೆನ್ಸ್ ಇರೋರ ಹತ್ರ ಮಾತ್ರ ನೀವು ಕುದುರೆಗಳನ್ನ ತಗೊಳ್ಳಿ. ಅಂಡ್ ಯಾಕಂದ್ರೆ ಎಷ್ಟೋ ಕುದುರೆಗಳು ಬಿದ್ದು ಹೋಗುತ್ತೆ, ಅದಕ್ಕೆ ಲೈಸೆನ್ಸ್ ಇಲ್ಲದೆ ಹೋದ್ರೆ ಅಲ್ಲಿಂದ ಪ್ರಪಾತದಲ್ಲಿ ಬೀಳುವಂತಹ ಸಾಧ್ಯತೆ ಕೂಡ ತುಂಬಾ ಇರ್ತವೆ. ಅಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ವಿಲ್ ಪವರ್. ನಾನು ಇದನ್ನ ಹತ್ತೀನಿ, ನನಗೇನು ಆಗಲ್ಲ, ಹೆದರಿಕೆ ಆಗಲ್ಲ ಅನ್ನುವಂತಹ ಧೈರ್ಯ ಬಹಳ ಮುಖ್ಯ ಆಗುತ್ತೆ. ಅಥವಾ ನೀವು ಟ್ರೆಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. 16 ಕಿಲೋಮೀಟರ್ಸ್ ಹತ್ಕೊಂಡು ಹೋಗ್ಬೇಕು. ದಾರಿಯಲ್ಲಿ ನಿಮಗೆ ಅದ್ಭುತವಾದ ವಾಟರ್ ಫಾಲ್ ಸಿಗುತ್ತೆ, ಮತ್ತೆ ತುಂಬಾ ಅಂಗಡಿಗಳಿರುತ್ತೆ, ತುಂಬಾ ಜನ ಟ್ರೆಕ್ ಮಾಡ್ತಾ ಇರ್ತಾರೆ. ಆದ್ರೆ ಅಗೇನ್ ನಿಮಗೆ ಆಕ್ಸಿಜನ್, ಅಲ್ಲಿನ ಎಲಿವೇಶನ್ಗೆ ನಿಮಗೆ ಆಕ್ಸಿಜನ್ ಲೆವೆಲ್ಸ್ ತುಂಬಾ ಕಮ್ಮಿ ಇರುತ್ತೆ. ಹೀಗಾಗಿ ನೀವು ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ಬೇಕು. ಅಟ್ ದ ಸೇಮ್ ಟೈಮ್ ಆಕ್ಸಿಜನ್ ಸಿಲಿಂಡರ್ಸ್ ಆಗಿರ್ಬೋದು, ಕ್ಯಾಂಪರ್ಸ್ ಆಗಿರ್ಬೋದು, ಎಲ್ಲ ದಾರಿಯಲ್ಲೇ ನಿಮಗೆ ಸಿಗುತ್ತೆ. ಹೌಎವರ್ ನಿಮ್ಮ ಕಾಲು ಗಟ್ಟಿ ಇರಬೇಕು, ಮನಸ್ಥಿತಿ ತುಂಬಾ ಗಟ್ಟಿಯಾಗಿರ್ಬೇಕು, ಆತ್ಮಸ್ಥೈರ್ಯ ಇರಬೇಕು, ನೀವು ಫಿಸಿಕಲಿ ಬಹಳ ಫಿಟ್ ಆಗಿರಬೇಕು, ಆಗಷ್ಟೇ ಹತ್ತೋದಕ್ಕೆ ಸಾಧ್ಯ. ಅಂಡ್ ಒಳ್ಳೆ ಟ್ರೆಕಿಂಗ್ ಶೂಸು, ಒಳ್ಳೆ ಗೇರು, ಒಳ್ಳೆ ನಿಮಗೆ ಟ್ರೆಕಿಂಗ್ ಸ್ಟಿಕ್ಕು, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಟ್ರೆಕ್ ಮಾಡಬೇಕಾದ್ರೆ. ಈ 16 ಕಿಲೋಮೀಟರ್ನ ಸುಮಾರು ನೀವು ಏನಿಲ್ಲ ಅಂದರೂ 6 ರಿಂದ 7 ಅವರ್ ಮಿನಿಮಮ್ ತೊಗೊಂಡೇ ತೊಗೋತೀರಾ ಹತ್ತೋದಕ್ಕೆ. ಆ್ಯಂಡ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಅನ್ ಈಸಿ ಪಾತ್. ನೀವು ಈ ಹಿಂದೆ ತುಂಬ ಟ್ರೆಕಿಂಗ್ ಮಾಡದೆ ಹೋಗಿದ್ರೆ ಇದು ಹತ್ತೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಇದು ಮೇಲೆ ಹೇಗೆ ಹತ್ತೋದು ಅಂತ ಆಯಿತು. ಇನ್ನು ಏರಲ್ಲಿ ಹೇಗೆ ಹೋಗೋದು ಅಂತ ಹೇಳಾಯಿತು. ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೋಗೋ ಹಾಗಿದ್ರೆ ಅಂತ ಕೇಳ್ತೀರಾ. ಬೆಂಗಳೂರಿಂದ ನೀವು ಡೆಲ್ಲಿಗೆ ಟ್ರೈನ್ ತಗೊಂಡು ಅಲ್ಲಿಂದ ನೀವು ಋಷಿಕೇಶ್ಗೆ ಅಥವಾ ಡೆಹರಾಡೂನ್ಗೆ ಅಥವಾ ಹರಿದ್ವಾರ್ಗೆ ಟ್ರೈನಲ್ಲಿ ಹೋಗಬೇಕು. ಅಲ್ಲಿಂದ ನಿಮಗೆ ಸಾಕಷ್ಟು ಬಸ್ಸುಗಳು ಅಥವಾ ಟ್ಯಾಕ್ಸಿಗಳು ಅಥವಾ ಶೇರ್ ಟ್ಯಾಕ್ಸಿಗಳು ಇರ್ತವೆ. ಅಲ್ಲಿಂದ ನೀವು ಕೇದಾರನಾಥದ ಅಂದರೆ ಸೋನ್ ಪ್ರಯಾಗಕ್ಕೆ ಹೋಗಿ ಇಳ್ಕೋಬೇಕು. ಇನ್ನು ಬಸ್ಸಲ್ಲಿ ಹೋಗೋದಾದರೆ ಅಗೇನ್ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ನೀವು ಡೆಹರಾಡೂನ್ಗೋ ಅಥವಾ ಋಷಿಕೇಶ್ಗೋ ಅಥವಾ ಹರಿದ್ವಾರ್ಗೋ ಬಸ್ ಹಿಡಿದು ಅಲ್ಲಿಂದ ಇನ್ನೊಂದು ಬಸ್ನ ನೀವು ಸೋನ್ ಪ್ರಯಾಗಿ ಹಿಡ್ಕೊಂಡು ಅಥವಾ ಇನ್ನೊಂದು ಶೇರ್ ಟ್ಯಾಕ್ಸಿನ ಸೋನ್ ಪ್ರಯಾಗಿ ಹಿಡ್ಕೊಂಡು ಅಲ್ಲಿಂದ ನೀವು ಹತ್ತಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಕೇದಾರನಾಥ್. ಸೊ ಕೇದಾರನಾಥ್ಗೆ ಹೋಗಬೇಕಾದ್ರೆ ನೀವು ನಾನಾಗಲೇ ಹೇಳಿದ ಹಾಗೆ ಬಹಳ ದಾರಿಯಲ್ಲಿ ಹೋಗ್ಬೋದು. ಬೈ ಏರ್ ಹೋಗೋ ಹಾಗಿದ್ರೆ ಡೆಹರಾಡೂನ್ ಇಸ್ ದ ಕ್ಲೋಸೆಸ್ಟ್ ಏರ್ಪೋರ್ಟ್, ಅಥವಾ ನೀವು ಡೆಲ್ಲಿ ಮೂಲಕ ಕೂಡ ಹೋಗ್ಬೋದು. ಡೆಲ್ಲಿ ಮೂಲಕ ಹೋದರೆ ನೀವು ಋಷಿಕೇಶು, ಹರಿದ್ವಾರ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಐ ಪ್ರಿಫರ್ ಡೆಹರಾಡೂನ್. ಡೆಹರಾಡೂನಿಗೆ ಹೋಗಿ ಅಲ್ಲಿನ ಜಾಲಿ ಗ್ರ್ಯಾಂಡ್ ಏರ್ಪೋರ್ಟಿಂದ ನೀವು ಬೇರೆದನ್ನು ಪ್ಲ್ಯಾನ್ ಮಾಡ್ಕೋಬೋದು. ಸಾಕಷ್ಟು ಟ್ಯಾಕ್ಸಿಗಳು, ಕ್ಯಾಬ್ಸು ಎಲ್ಲ ಸಿಗುತ್ತೆ ನಿಮಗೆ. ಎಸ್ಪೆಷಲಿ ನೀವು ವಯಸ್ಸಾಗಿರೋನ್ನೆಲ್ಲ ಕರ್ಕೊಂಡು ಹೋದರೆ ಪ್ಲೀಸ್ ಎಲ್ಲದನ್ನು ಪ್ರೀ ಬುಕ್ ಮಾಡ್ಕೊಂಡು ಹೋಗೋದನ್ನು ಮರಿಬೇಡಿ. ಒಂದು 2-3 ದಿನ ಎಕ್ಸ್ಟ್ರಾ ತೊಗೊಂಡು ಹೋಗಿ, ಯಾಕಂದರೆ ಇದೇ ಟೈಮಲ್ಲಿ ವಾಪಸ್ ಬರಬೇಕು ಅಂತ ಅಂದ್ಕೊಳಕ್ಕೆ ಅಲ್ಲಿ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ವೆದರ್ ಒಂದೊಂದು ಕ್ಷಣ ಕೂಡ ಬದಲಾಗ್ತಾ ಹೋಗುತ್ತೆ ಅಲ್ಲಿ. ಸೊ ಸಡನ್ ಆಗಿ ಮಂಜು ಬೀಳ್ಬೋದು, ಸಡನ್ ಆಗಿ ಬಿಸಿಲು ಬರ್ಬೋದು, ಸಡನ್ ಆಗಿ ಮಳೆ ಬರ್ಬೋದು. ಆ್ಯಂಡ್ ತುಂಬ ಚಳಿ ಇರುತ್ತೆ ಥ್ರೂ ಔಟ್ ದ ಇಯರ್. ಅದನ್ನು ನೀವು ನೆನಪಿಟ್ಕೊಂಡು ವಾರ್ಮ್ ಕ್ಲೋತ್ಸ್ನ ತೊಗೊಂಡು ಹೋಗೋದು ಮರಿಬೇಡಿ. ಆ್ಯಂಡ್ ಅಲ್ಲಿನ ಸ್ಟೇಸು ಕೂಡ ಸಾಕಷ್ಟು ಮಿನಿಮಲ್ ರೇಂಜಿಂದನೇ ಶುರುವಾಗುತ್ತೆ. 500-600 ರೂಪಾಯಿಂದ ಕೂಡ ನಿಮ್ಮ ಸ್ಟೇ ಶುರುವಾಗುತ್ತೆ. ಸೋನ್ ಪ್ರಯಾಗ ಅಥವಾ ನಿಮಗೆ ಗುಪ್ತ ಕಾಶಿಯಲ್ಲೆಲ್ಲ ಒಂದು ಒಳ್ಳೆ ಸ್ಟೇ, ಸ್ವಲ್ಪ ಮಟ್ಟಿಗೆನ ಒಳ್ಳೆ ಸ್ಟೇ ಸಿಗುತ್ತೆ. ಇದೆಲ್ಲದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದನ್ನು ಮರಿಬೇಡಿ. ಸೊ ಗೊತ್ತಿಲ್ಲ ಕೇದಾರನಾಥ್ ಯಾವಾಗ ಓಪನ್ ಆಗುತ್ತೆ ಅಂತ. 25th ಏಪ್ರಿಲ್ ಅಕ್ಷಯ ತೃತೀಯ ದಿನ ಓಪನ್ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ 25th ಏಪ್ರಿಲ್ ಏನಿದೆ, ಆಗ ಮಿಲಿಟರಿ ಅವರು ಉಕ್ಕಿ ಮಠದಿಂದ ಉತ್ಸವ ಮೂರ್ತಿಯನ್ನು ವಿತ್ ಪ್ರಾಪರ್ ಪೆರೇಡ್ ಮೇಲಕ್ಕೆ ತಗೊಂಬರ್ತಾರೆ. ಅದನ್ನು ನೋಡೋದೇ ಒಂಥರ ಅದ್ಭುತವಾಗಿರುತ್ತೆ, ಆ ದೇವಸ್ಥಾನ ತೆಗೆಯುವಂಥ ಕ್ಷಣ. ಅಟ್ ದ ಸೇಮ್ ಟೈಮ್ ನೀವು ಯಾವಾಗ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ನೀವು ಆರಾಮಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಏಪ್ರಿಲಲ್ಲಿ ಅಫ್ಕೋರ್ಸ್ ನಿಮಗೆ ಕಡಿಮೆ ಮಂಜು ಚಳಿ ಇರುತ್ತೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನು ಹೋಗಿದ್ದು ಸೆಪ್ಟೆಂಬರಲ್ಲಿ, ಮಳೆ ತುಂಬ ಇತ್ತು. ಹೀಗಾಗಿ ನೀವು ಹೋಗೋ ಮುಂಚೆ ವೆದರ್ ಕಂಡೀಷನ್ಸ್ನ ಚೆಕ್ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಹೋಗೋದನ್ನು ಮರಿಬೇಡಿ. ಏನಾದರೂ ಮರ್ತು ಹೋದರೆ ತಲೆ ಕೆಡಿಸ್ಕೋಬೇಡಿ, ಅಲ್ಲಿ ನಿಮಗೆಲ್ಲ ಸಿಗುತ್ತೆ. ಹೋಗಿ ಬನ್ನಿ. ಕೇದಾರನಾಥೇಶ್ವರ ನಿಮಗೆ ಒಳ್ಳೇದು ಮಾಡಲಿ.